ಎಲ್ಲರಿಗೂ ಸ್ವಾಗತ. ಇಂದು ನಾನು ನಿಮಗೆ ಸರ್ವೆ ಹಾರ್ಟನ್ನು ಉಪಯೋಗಿಸಿಬಿಟ್ಟು ಯಾವ ರೀತಿ ಶಾಲಾ ಶಿಕ್ಷಣದಲ್ಲಿ ಅಂದರೆ 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗುವಂತೆ ಪಠ್ಯವಸ್ತುಗಳನ್ನು ಯಾವ ರೀತಿ ನಾವು ರಸಪ್ರಶ್ನೆಯ ರೂಪದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿ ಮಕ್ಕಳಿಗೆ ಕಳಿಸಬಹುದು ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ಸವಿಸ್ತಾರವಾಗಿ ತಿಳಿಸ್ತಾ ಇದ್ದೀವಿ. ನಮಗೆಲ್ಲರಿಗೂ ಗೊತ್ತಿರೋ ವಿಚಾರ, 1-2 ವರ್ಷ ಆಯಿತು ಲಾಕ್ಡೌನ್ ಆಗಿದೆ. ಶಿಕ್ಷಕರಿಗೆ ಯಾವುದೇ ರೀತಿ ವಿದ್ಯಾರ್ಥಿಗಳನ್ನು ಮೌಲ್ಯಮಾಪನ ಮಾಡೋಕ್ಕೆ ಸಾಧ್ಯತೆ ಇಲ್ಲ. DD ಚಂದನ ಕ್ಲಾಸ್ಗಳನ್ನ ಉಪಯೋಗಿಸ್ಬಿಟ್ಟು ಅವರು ಪಾಠಗಳನ್ನ ಮಾಡ್ತಾ ಇದ್ದಾರೆ, ಆದರೆ ಮೌಲ್ಯಮಾಪನ ಮಾಡಲಿಕ್ಕೆ ತುಂಬ ಅನಾನುಕೂಲತೆ ಇದೆ. ಆದ್ದರಿಂದ ಇದೊಂದು ಒಳ್ಳೆಯ ಮೆಥಡ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನಾವು ಮೊಬೈಲ್ ಆ್ಯಪ್ಗಳನ್ನು ಬಳಸಿ, ಇದಕ್ಕೆ ಮೊಬೈಲ್ ಆ್ಯಪ್ ಇದೆ, ಆ್ಯಪನ್ನು ಬಳಸಿ ನಾವು ಸರ್ವೆ ಹಾರ್ಟ್ ಅಂತ ಹೆಸರೋದು, ಆ ಆ್ಯಪನ್ನು ಬಳಸಿ ವಿದ್ಯಾರ್ಥಿಗಳಿಗೆ ಕ್ವಶ್ಚನೇರ್ಗಳನ್ನು ರೆಡಿ ಮಾಡಿ ಅದರ ಲಿಂಕನ್ನು ಕಳಿಸಿಕೊಡ್ತೀವಿ. ಅದು ಅವರಿಗೂ ಆ ಆ್ಯಪ್ ಬೇಕಂತೇನಿಲ್ಲ, ಆ್ಯಪನ್ನು ಬಳಸದೇ ಆ ವಿದ್ಯಾರ್ಥಿಗಳು ಕ್ರೋಮಿಗೆ ಅಥವಾ ಅವರ ಬ್ರೌಸರಿಗೆ ಆ ಲಿಂಕನ್ನು ಓಪನ್ ಮಾಡಿದ್ರೆ ಅಲ್ಲಿ ಓಪನ್ ಆಗ್ತದೆ. ನಂತರ ಅವರಿಗೆ ಕ್ವಶನ್ ಪೇಪರಲ್ಲಿ ಡಿಸ್ಪ್ಲೇ ಆಗ್ತದೆ, ಮಲ್ಟಿಪಲ್ ಚಾಯ್ಸ್ ಇರುವಂಥದ್ದು. ಆ ಕ್ವಶನ್ಗಳನ್ನು ಅವರಲ್ಲಿ ಅಟೆಂಡ್ ಮಾಡ್ತಾರೆ. ತುಂಬ ಬರೆಯೋದು ಅಂಥವು ಏನೂ ಇಲ್ಲ, ಟಿಕ್ ಮಾಡೋದಷ್ಟೇ. ನಾವು ಸರಿಯಾದ ಉತ್ತರಗಳನ್ನ ಅಲ್ಲೇ ಎಂಟ್ರಿ ಮಾಡಿರ್ತೀವಿ. ಅವುಗಳನ್ನ ಉಪಯೋಗಿಸಿ ವಿದ್ಯಾರ್ಥಿಗಳನ್ನ ಸರಿಯಾಗಿ ವಾರಕ್ಕೆ ಅಥವಾ ದಿನಕ್ಕೆ ನಾವು ಕ್ವಶನೇರ್ಗಳನ್ನ ಕಳಿಸ್ಕೊಡ್ತಾ ಇದ್ದರೆ ಮಕ್ಕಳು ರೆಡಿ ಆಗ್ತಾ ಇರ್ತಾರೆ. ಈಗ DD ಚಂದನದಲ್ಲಿ 1-2 ಕ್ಲಾಸ್ಗಳು ಮುಗೀತು ಅಂತ ತಿಳ್ಕೊಳ್ಳಿ. ಆ ಕ್ಲಾಸಿಗೆ ನಾವು ಏನು ಮಾಡೋದು, ಮುಗಿದ ತಕ್ಷಣ ಏನು ಮಾಡೋದು, ಮೌಲ್ಯಮಾಪನ ಮಾಡಲಿಕ್ಕೆ ಕ್ವಶನೇರ್ಗಳನ್ನ ರೆಡಿ ಮಾಡಿ ನಾವು ಕಳಿಸಿಕೊಡಬೇಕು. ಆವಾಗ ವಿದ್ಯಾರ್ಥಿಗಳು ಅವುಗಳಿಗೆ ಉತ್ತರಗಳನ್ನ ಕಳಿಸಿಕೊಡ್ತಾ ಇರ್ತಾರೆ. ಕಳಿಸಿಕೊಟ್ಟಂಥ ಉತ್ತರಗಳನ್ನ ನಾವು PDF ಕೂಡ ತಗೊಳ್ಬೋದು, ಅದೊಂದು ಇನ್ನೊಂದು ಉಪಯೋಗ. ಓಕೆ, ಸೊ ಹಾಗಾದರೆ ವಿಡಿಯೋ ಶುರು ಮಾಡೋಣ, ಬನ್ನಿ. ನೋಡಿ ಗೈಸ್, ಇದನ್ನೇ ನಾವು ಸರ್ವೆ ಹಾರ್ಟ್ ಅಂತ ಕರೆಯೋದು. ಇಲ್ಲಿಂದ ನೋಡಿ, ಸರ್ವೆ ಹಾರ್ಟ್ ಅಂತ ಒಂದು ಆ್ಯಪ್ ಇದು. ಈ ಆ್ಯಪ್ ನಿಮಗೆ SURVEY ಸರ್ವೆ ಅಂತಿದೆ, ಹಾರ್ಟ್ ಅಂತಿದೆ. ಓಕೆ, ಸೊ ಇದು ಅದರ ಸ್ಪೆಲ್ಲಿಂಗು. ನೀವು ಅದನ್ನು ಓಪನ್ ಮಾಡಿದ್ರೆ ಅದು ಈ ರೀತಿ ಕಾಣ್ತದೆ. ಅದು ಸರ್ವೆ ಹಾರ್ಟನ್ನು ಓಪನ್ ಮಾಡಿದ್ರೆ ಈ ರೀತಿ ಕಾಣ್ತದೆ. ಈಗ ಸದ್ಯಕ್ಕೆ ನಾನು ಸುಮಾರು ಕ್ವಶನೇರ್ಗಳನ್ನ ರೆಡಿ ಮಾಡಿದ್ದೀನಿ. ಇದು 10th ಸ್ಟ್ಯಾಂಡರ್ಡಿಗೆ ನಾವು ಮಕ್ಕಳಿಗೆ ರೆಡಿ ಮಾಡೋಕ್ಕೆ ರೆಡಿ ಮಾಡಿರೋದು. ನೋಡಿ ಈ ರೀತಿ ಇದನ್ನು ಡಿಕ್ಟ್ ಕೂಡ ಮಾಡ್ಬೋದು. 1 ವರ್ಷ ಉಪಯೋಗಿಸಿದ್ದನ್ನು ಮುಂದಿನ ವರ್ಷಕ್ಕೆ ಉಪಯೋಗಿಸ್ಬೋದು. ಒಂದ್ಸಾರಿ ನೀವು ಟೈಪ್ ಮಾಡಿ ಇಟ್ಬಿಟ್ರೆ ಸಾಕು, ಇದರ ಪ್ರಿಂಟೌಟ್ಗಳನ್ನು ಕೂಡ ತೊಗೊಳ್ಬೋದು. ಓಕೆ, ರೈಟ್, ತುಂಬ ಚೆಂದ ಇದೆ. ಇದು ಕಲರ್ಫುಲ್ ಆಗಿದೆ. ನೋಡಿ, ವ್ಯೂ ಆನ್ಸರ್ ಅಂತ ಕೊಟ್ಟರೆ ಮಕ್ಕಳು ಆನ್ಸರ್ಗಳನ್ನ ಕೊಟ್ಟಿದ್ದಾರೆ. ಕೆಲವರು ಡಬಲ್ ಟೈಮೆಲ್ಲ ಮಾಡ್ತಾರೆ, ಅವುಗಳನ್ನ ಡಿಲೀಟ್ ಮಾಡ್ಬೋದು. ಮತ್ತು ಡೌನ್ಲೋಡ್ ಕೂಡ ಮಾಡ್ಬೋದು. ಡೌನ್ಲೋಡ್ ಮಾಡಿದ್ರೆ ಎಕ್ಸೆಲ್ ರೂಪದಲ್ಲಿ ನಮಗೆ ಸಿಗುತ್ತೆ, PDF ರೂಪದಲ್ಲೂ ಸಿಗುತ್ತೆ. ಅದರ ಪ್ರಿಂಟೌಟ್ ತೆಗೆದು ನಾವು ಮೇಲಧಿಕಾರಿಗಳು ಬಂದಾಗ ಇದೊಂದು ಚಟುವಟಿಕೆ ಅಂತೇಳಿ ಅವರಿಗೆ ತೋರಿಸ್ಬೋದು. ಆ ರೀತಿಯ ಒಂದು ಆ್ಯಪ್ ಇದು. ಓಕೆ, ಸರ್ವೆ ಆರ್ಟ್ ಅಂತ. ಇದನ್ನು ತಯಾರು ಮಾಡೋದು ಹೇಗೆ ಅಂತ ನೋಡಿ, ಇದು ಫ್ರಂಟ್ ಪೇಜು. ಫ್ರಂಟ್ ಪೇಜಲ್ಲಿ 3 ಬಟನ್ಗಳಿದ್ದಾವೆ. ಒಂದು ಫಾರ್ಮ್ಸ್ ಅಂತ, ನಾವು ಗೂಗಲ್ ಫಾರ್ಮ್ಸ್ ಎಲ್ಲ ರೆಡಿ ಮಾಡಿ ಫಿಲಪ್ ಮಾಡೋದನ್ನು ನೋಡಿದ್ರಲ್ಲ ಅಂಥವು. ನೆಕ್ಸ್ಟ್ ಮತ್ತೊಂದು ಇದು ನೋಡಿ, ಕ್ವಿಜಸ್ ಅಂತೇಳಿ. ಆ ಕ್ವಿಜಸ್ಗಳನ್ನೇ ರೆಡಿ ಮಾಡ್ತಿರೋದು. ರೈಟ್, ಕ್ವಿಜಸ್ ಮೇಲೆ ಒತ್ತಿ. ಎಸ್, ಈಗ ಕ್ವಿಜಸ್ ಏನಾಗಿದೆ. ಆಮೇಲೆ ಪ್ಲಸ್ ಬಟನ್ ಇದೆ ನೋಡಿ, ಪ್ಲಸ್ಸನ್ನು ಉಪಯೋಗಿಸ್ಬಿಟ್ಟು ನೀವು ಮಾಡ್ತಾ ಹೋಗ್ಬೇಕು. ಇಲ್ಲೊಂದು ಪ್ಲಸ್ ಬಟನ್ ಕಾಣ್ತದಲ್ಲ, ಅದೇ ಅದರ ಮೇನ್ ಥೀಮ್. ಪ್ಲಸ್ಸನ್ನು ಉಪಯೋಗಿಸಿ ನೋಡಿ, ಕ್ವಿಜ್ ಅಂತ ಬರುತ್ತೆ. ರೈಟ್, ಓಕೆ, ಶುರು ಆಗುತ್ತೆ. ಇದೀಗ ರೆಡಿಮೇಡ್ ಟೆಂಪ್ಲೇಟ್ಸನ್ನು ಕೊಟ್ಟಿದ್ದಾರೆ, ಅದನ್ನು ನೀವೇನು ಮಾಡೋಕ್ಕೆ ಹೋಗಬೇಡಿ. ಅದ್ರ ಕೆಳಗಡೆ ಮತ್ತೆ ಪ್ಲಸ್ ಅಂತ ಮತ್ತೊಂದು ಬಟನ್ ಕೊಟ್ಟಿದ್ದಾರೆ, ಕ್ರಿಯೇಟ್ ಬ್ಲ್ಯಾಂಕ್ ಕ್ವಿಜ್ ಅಂತೇಳಿ, ಅದನ್ನು ತಗೊಳ್ಳಿ. ಭಾಳ ಚೆನ್ನಾಗಿ ಬರುತ್ತೆ ಅದು. ಓಕೆ, ಮೇಲೆ ನೀವು ಡಿಸ್ಕ್ರಿಪ್ಷನ್ನ ಟೈಪ್ ಹೊಡಿಬೇಕು. ಓಕೆ, ಯಾವ ಕ್ಲಾಸ್ ಅಂತೇಳಿ ಟೈಪ್ ಹೊಡಿರಿ. ಸದ್ಯಕ್ಕೆ ಈಗ ಇಂಗ್ಲೀಷ್ ಟೈಪ್ ಹೊಡಿಯೋಣ. ಯಾವ ಸ್ಟ್ಯಾಂಡರ್ಡ್ ಅಂತ ಟೈಪ್ ಹೊಡಿತೀರಿ? ಈಗ ನಾನು ಜಸ್ಟ್ 10th ಸ್ಟ್ಯಾಂಡರ್ಡ್ ಅಂತ ಟೈಪ್ ಹೊಡಿತಾ ಇದ್ದೀನಿ. ಓಕೆ ನೋಡಿ, ಸ್ವಲ್ಪ ಕ್ವಶನ್ಸ್ಗಳನ್ನ ಆಲ್ರೆಡಿ ನಾನು ಟೈಪ್ ಮಾಡಿದ್ದೀನಿ, ಒಂದು 10 ಕ್ವಶನ್ಸು. ಅದು ಹೇಗೆ ಅಂತೇಳಿ ಫಸ್ಟ್ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ಇದರಲ್ಲಿ ಮೊದಲನೇದೇನು ಅಂತ ಹೇಳಿದ್ರೆ, ಒಂದು ಟೈಟಲ್ನ ನೀವು ಟೈಪ್ ಹೊಡಿಬೇಕು. ಟೈಟಲ್ ಅಂತ ಹೇಳಿದ್ರೆ ಯಾವ ಸಬ್ಜೆಕ್ಟಿಗೆ ಸಂಬಂಧಿಸಿದ್ದು ಅಂತ ಟೈಪ್ ಹೊಡಿರಿ. ಸೆಕೆಂಡ್, ಡಿಸ್ಕ್ರಿಪ್ಷನ್ ಇದೆ, ಇದು ಯಾವ ಟೆಸ್ಟು, ಯಾವ ಯೂನಿಟ್ ಟೆಸ್ಟು, ಅರ್ಧವಾರ್ಷಿಕನಾ, ಆ ರೀತಿ ಯಾವುದಕ್ಕೆ ಸಂಬಂಧಿಸಿದ್ದು ಅಂತೇಳಿ ಆ ಟೆಸ್ಟಿನ ಬಗ್ಗೆ ಇರುವಂಥ ಡಿಸ್ಕ್ರಿಪ್ಷನ್ನ ಟೈಪ್ ಹೊಡಿರಿ. ನೀವು ಟೈಪ್ ಹೊಡಿಬೋದು ಅಥವಾ ಮೈಕನ್ನು ಉಪಯೋಗಿಸಬೇಕಾದ್ರೂ ಹೇಳ್ಬೋದು. ನಿಮ್ಮ ಕೀಪ್ಯಾಡಲ್ಲಿ ನೀವು ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿದ ತಕ್ಷಣ ಮೈಕ್ ಬರುತ್ತಲ್ಲ, ಮೈಕನ್ನು ಉಪಯೋಗಿಸಬೇಕಾದ್ರೂ ಹೇಳ್ಬೋದು. ಇಲ್ಲಿ ನೋಡಿ, ಮೈಕ್ ಇದೆಯಲ್ಲ, ಭಾಳ ಈಸಿ ಇದೆ ಅದು. ಬಹಳ ಈಸಿ ಇದೆ ನೋಡಿ, ಇಲ್ಲಿ ಮೈಕ್ ಇದೆ ನೋಡಿ, ಈ ಮೈಕನ್ನು ಉಪಯೋಗಿಸಿ ನೀವು ಮಾತಾಡ್ಬೋದು.
ರೈಟ್. ಅಂದರೆ ಎಲ್ಲಾದರೂ ಜಸ್ಟ್ ಕ್ಲಿಕ್ ಮಾಡಿ ನೋಡಿ, ಈ ರೀತಿ ಜಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೈಕ್ ಬರುತ್ತೆ, ಇಲ್ಲಿ ನೋಡಿ ಇಲ್ಲಿ ಮೈಕ್ ಕಾಣಿಸ್ತಾ ಇದೆ. ಈ ಮೈಕನ್ನು ಉಪಯೋಗಿಸಿ ನೀವು ಮಾತಾಡಿದ್ರೂ ಸಾಕು, ಅದು ಟೈಪ್ ಹೊಡಿತಾ ಹೋಗ್ತದೆ. ಓಕೆ, ಸೊ ಅದು ಈಸಿ ವಿಧಾನ, ಗೊತ್ತಿಲ್ಲದೆ ಇದ್ದರೆ ಆ ರೀತಿ ಮಾಡ್ಬೋದು. ದೆನ್ ನೀವು ಪ್ಲಸ್ ಬಟನ್ನ ಬಳಸ್ತಾ ಹೋದರೆ ಸಾಕು, ಇಲ್ಲಿ ನೋಡಿ ಪ್ಲಸ್ ಬಟನ್ ಇದ್ದರೆ ಮತ್ತೊಂದು ಐಕಾನ್ ಬರ್ತಾ ಹೋಗ್ತದೆ. ಈ ಪ್ಲಸ್ ಬಟನ್ನ ಬಳಸಿದರೆ ಸಾಕು. ಈಗ ಸದ್ಯಕ್ಕೆ ನೋಡಿ ಇವೆರಡನ್ನು ಟೈಪ್ ಹೊಡಿತೀರಿ. ಆಮೇಲೆ ನೋಡಿ ಈ ಕ್ವಶನ್ಸ್ ಈ ರೀತಿ ಬರುತ್ತೆ. ಇದು ಫಸ್ಟ್ ನೀವು ಕ್ವಶನ್ಸನ್ನು ಟೈಪ್ ಹೊಡೆಯೋ ಜಾಗ, ಇದು ಮೇಲ್ಭಾಗ. ಮೇಲ್ಭಾಗದಲ್ಲಿ ಕ್ವಶನ್ಸನ್ನು ಟೈಪ್ ಹೊಡಿತೀರಿ, ಮಾತಾಡಿದ್ರೂ ಸಾಕು, ತೊಂದರೆ ಇಲ್ಲ. ನಂತರ ಯಾವುದು ಸರಿ ಆನ್ಸರು ಅದನ್ನು ನೀವು ಈ ರೀತಿ ಬ್ಲೂ ಮಾರ್ಕಿಂದ ಟಿಕ್ ಮಾಡಬೇಕು. ಅಲ್ಲಿ ಒತ್ತಿದ್ರೆ ಸಾಕು, ಅದು ಸೆಲೆಕ್ಟ್ ಆಗ್ತದೆ, ಆ ಉತ್ತರ ಸೆಲೆಕ್ಟ್ ಆಗ್ತದೆ. ಆಮೇಲೆ ನೀವು ಇದಕ್ಕೆ ಆ ಮಗು ಉತ್ತರಿಸಲೇಬೇಕು. ನೋಡಿ ಈ ರೀತಿ ಇದನ್ನು ಆನ್ ಮಾಡ್ಕೊಳ್ಳಿ, ಉತ್ತರಿಸಲೇಬೇಕು ಅಂತ. ಆವಾಗ ಆನ್ಸರ್ ಯಾವುದಂತ ಸೆಲೆಕ್ಟ್ ಆಗ್ತದೆ. ಆಮೇಲೆ ಬೇಕಿದ್ರೆ ನೀವು ಇದನ್ನು ಅಟ್ಯಾಚ್ಮೆಂಟ್ ಮಾಡ್ಬೋದು. ಅಟ್ಯಾಚ್ಮೆಂಟ್ ಅಂತ ಹೇಳಿದ್ರೆ ಕೆಲವು ಫೋಟೋಸ್, ಇದಕ್ಕೆ ರಿಲೇಟೆಡ್ ಆಗಿರುವಂಥ ಫೋಟೋಸನ್ನು ಕ್ರೋಪ್ ಮಾಡಿ ಇಟ್ಕೊಂಡಿದ್ರೆ, ಗ್ಯಾಲರಿಲಿ ಇಟ್ಕೊಂಡಿದ್ರೆ, ಇಲ್ಲಿಂದ ನೀವು ಅದನ್ನು ಆ್ಯಡ್ ಮಾಡ್ಕೋಬೋದು. ಓಕೆ, ಸೊ ರೈಟ್, ಬೇಕಿದ್ರೆ ಡಿಲೀಟು ಕೂಡ ಮಾಡ್ಬೋದು. ಆಮೇಲೆ ಜಸ್ಟ್ ಬ್ಯಾಕ್ ಬಟನ್ ಬನ್ನಿ, ಅಥವಾ ಬ್ಯಾಕ್ ಬಟನ್ ಬಂದ ಮೇಲೆ ಇಲ್ಲಿ ಪ್ಲಸ್ ಬಟನ್ ಇಲ್ಲಿ ಡಿಸಪಿಯರ್ ಇದೆ, ಆದರೆ ಅದನ್ನು ಒತ್ತಿ ಮುಂದಿನ ಕ್ವಶನಿಗೆ ಹೋಗ್ತದೆ ಈ ರೀತಿ. ಓಕೆ, ನೆಕ್ಸ್ಟಿಗೆ ಹೋಗ್ತೀರಿ, ಅದನ್ನು ಆಲ್ಟರ್ ಮಾಡ್ಕೋಬೋದು. ಕ್ವಶನ್ ರಿಕ್ವೈರ್ಡ್, ಸರಿನಾ, ಯಾವುದು ಸರಿ ಉತ್ತರ ಕ್ಲಿಕ್ ಮಾಡಿದ್ದೀನಿ ನೋಡಿ. ಇದು ಈ ರೀತಿ, ಇದು ಇದಾದರೆ ಇದು ಈ ರೀತಿ ಕ್ಲಿಕ್ ಮಾಡಿ ಅಷ್ಟೇ, ಇದಾದರೆ ಇದು ಹಾಗೆ. ಅಂದರೆ ನೀವು ಆ ಭಾಗದಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ, ಈ ಭಾಗ ಇದೆಯಲ್ಲ, ಈ ಭಾಗದಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ, ಸರಿ ಉತ್ತರವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ರೈಟ್, ಆಮೇಲೆ ಬ್ಯಾಕ್ ಬಟನ್ನಿಂದ ಬರ್ತೀರಿ, ಮತ್ತೆ ಪ್ಲಸ್ ಒತ್ತುತ್ತೀರಿ ಈ ರೀತಿ. ನೆಕ್ಸ್ಟ್ ಕ್ವಶನಿಗೆ ಹೋಗ್ತೀರಿ, ನೆಕ್ಸ್ಟ್ ಕ್ವಶನ್ ಇದೇ ರೀತಿಯೇ ಆನ್ಸರ್ ರಿಕವರ್ಡ್ ಅಂತ ಮಾಡಿ, ಇಲ್ಲದ್ರೆ ಮಾರ್ಕ್ಸ್ ಕೌಂಟ್ ಆಗಲ್ಲ, ಒನ್ ಮಾರ್ಕ್ ಅಂತ ಕೌಂಟ್ ಆಗಲ್ಲ. ಓಕೆ, ಮತ್ತೆ ಬ್ಯಾಕ್ ಬನ್ನಿ. ಇನ್ನೂ ಆಪ್ಷನ್ಸ್ ಬೇಕು, ಮೂರಕ್ಕೆ ನಾಲ್ಕಕ್ಕಿಂತ ಹೆಚ್ಚಿಗೆ ಆಪ್ಷನ್ಸ್ ಬೇಕು ಅಂದರೆ ಇಲ್ಲಿ ಆ್ಯಡ್ ಮಾಡ್ತಾ ಹೋಗಿ, ಪ್ಲಸ್ ಪ್ಲಸ್ ಹೊಡಿತಾ ಹೋದರೆ ಸಾಕು, ಆಪ್ಷನ್ಸ್ ಬರ್ತಾ ಹೋಗ್ತದೆ. ಓಕೆ, ಬೇಕಿದ್ರೆ ನೋಡಿ ನೋಡಿ, ಆ್ಯಡ್ ಆಪ್ಷನ್ಸ್ ಅಂತ ಕೊಟ್ಟನ, ಇನ್ನೊಂದು ಆಪ್ಷನ್ಸ್ ಬಂತು. ಅದು ಬೇಡ ಅಂದರೆ ಡಿಲೀಟು ಮಾಡ್ಬೋದು. ಇಲ್ಲೇ ಇದೆ ನೋಡಿ, ಎಲ್ಲಿದೆ, ಇಲ್ಲೇ ಇದೆ. ಇದು ಈ ಇಂಟು ಮಾರ್ಕ್ ಇದೆಯಲ್ಲ, ಇಂಟು ಮಾರ್ಕನ್ನು ಒತ್ತಿದ್ರೆ ಸಾಕು, ಅದು ಹೋಗುತ್ತೆ ನೋಡಿ, ಈ ರೀತಿ ಹೋಗುತ್ತೆ. ಓಕೆ, ನಾಲ್ಕು ಕೊಡ್ಬೋದು, ನಾಲ್ಕಕ್ಕಿಂತ ಜಾಸ್ತಿನೂ ಕೂಡ ನಾವು ಮಾಡ್ಕೋಬೋದು. ಆಮೇಲೆ ಪ್ಲಸ್ ಒತ್ತಿ. ಈ ರೀತಿ ಎಲ್ಲವನ್ನು ರೆಡಿ ಮಾಡ್ಕೋಬೇಕು ನೋಡಿ. ಆನ್ಸರ್ ಎಲ್ಲ ರಿಕ್ವೈರ್ಡ್ ಅಂತ ಮಾಡ್ಕೊಳ್ಳಿ ಫಸ್ಟು, ಎಷ್ಟು ಇವೆಲ್ಲ. ಯಾಕೆಂದರೆ ನೋಡಿ, ಒಂದೊಂದು ಕ್ವಶನ್ಸ್ಗಳನ್ನ ರೆಡಿ ಮಾಡಿಬಿಟ್ಟು ಪ್ಲಸ್ ಪ್ಲಸ್ ಅಂತ ಹೊಡಿತಾ ಹೋಗಿ. ಓಕೆ, ರೈಟ್, ಈ ರೀತಿ. ಯಾಕೆಂದರೆ ಅಷ್ಟು ಮಾರ್ಕ್ಸ್ ಕೌಂಟ್ ಆಗ್ತದೆ. ರಿಕ್ವೈರ್ಡ್ ಇಲ್ಲ ಅಂತೇಳಿ ನೀವು ಕೊಟ್ಟುಬಿಟ್ರೆ ಏನಾಗುತ್ತೆ ಅಂದರೆ, ಮಗು ಅದಕ್ಕೆ ಉತ್ತರಿಸಬೇಕಾದ ಅಗತ್ಯತೆ ಇಲ್ಲ ಅಂತ. ಅದಕ್ಕೆ ರಿಕ್ವೈರ್ಡನ್ನು ಆನ್ ಮಾಡ್ತಿರೋದು, ಮಗು ಉತ್ತರಿಸಲೇಬೇಕು ಅಂತ, ಅದನ್ನು ಒಂದು ಮಾರ್ಕ್ ಅಂತ ಕನ್ಸಿಡರ್ ಮಾಡಿ ಅಂತ ಈ ರೀತಿ. ರೈಟ್, ಓಕೆ, ಮಾಡ್ತಾ ಹೋಗ್ತೀರಿ. ಇದು ನಾನು ಸ್ವಲ್ಪ ಮುಂಚೆನೇ ಮಾಡಿಟ್ಟೆ ಕ್ವಶನ್ಸನ್ನು, ಕಾರಣ ಟೈಪ್ ಹೊಡಿತಾ ಕೂತ್ರೆ ವೀಡಿಯೋ ತುಂಬ ದೊಡ್ಡದಾಗ್ತದೆ, ಎಲ್ಲ ದೊಡ್ಡದಾಯಿತು ಅಂತ ಹೇಳಿದ್ರೆ ಯಾರೂ ನೋಡ್ತಾ ಕೂರಲ್ಲ ಅದಕ್ಕೆ. ರೈಟ್, ಈಗ ನೋಡಿ ಎಲ್ಲ ಬಟನ್ ಆನ್ ಆಗಿದೆ, ರಿಕವರ್ಡ್ ಬಟನ್ ಆನ್ ಆಗಿದೆ, ಮಾರ್ಕ್ ರಿಕವರ್ಡ್ ಆಗಿದೆ. ಅಂದರೆ 10 ಮಾರ್ಕಿಗೆ ಪರೀಕ್ಷೆ ನಡೀತಾ ಇದೆ, 10 ಮಾರ್ಕಿಗೆ ಒಂದು ಪರೀಕ್ಷೆ ನಡೀತಾ ಇದೆ. ಇಲ್ಲಿ ನಾವು ಸೆಟ್ಟಿಂಗ್ಸಿಗೆ ಹೋಗ್ಬಿಟ್ಟು ಸ್ವಲ್ಪ ಥೀಮ್ಸನ್ನೆಲ್ಲ ಚೇಂಜ್ ಮಾಡಿ ಪ್ರತಿಯೊಂದಕ್ಕೂ. ಇಲ್ಲಿ ಥೀಮ್ಸ್ ಅಂತಿದೆಯಲ್ಲ, ಅದನ್ನು ಚೇಂಜ್ ಮಾಡಿ ಪ್ರಿವ್ಯೂ ಬೇಕಿರೋ ನೋಡ್ಕೋಬೋದು ಹೇಗೆ ಬರುತ್ತೆ ಅಂತ. ಹೀಗೆ ಸೆಟ್ಟಿಂಗ್ಸಿಗೆ ಹೋಗ್ತೀರಿ, ಥೀಮ್ಸ್ಗಳನ್ನ ಬೇಕಾದಷ್ಟು ನೀವು ಸೆಲೆಕ್ಟ್ ಮಾಡ್ಕೋಬೋದು ಈ ರೀತಿ. ಅಂದರೆ ಕಲರ್ಫುಲ್ ಆಗಿರುವಂಥದ್ದು ಇದನ್ನು ಚೇಂಜ್ ಮಾಡ್ಕೋಬೋದು. ಓಕೆ, ದೆನ್ ಮತ್ತೆ ಸೆಟ್ಟಿಂಗ್ಸಿಗೆ ಹೋಗಿ. ಸೆಟ್ಟಿಂಗ್ಸಲ್ಲಿ ಸ್ಟಾರ್ಟ್ ಬಟನ್ ಇದೆ, ಲೋಗೋ ಬಟನ್ ಇದೆ, ಮಕ್ಕಳ ಕೈಯಿಂದ ಹೆಸರು ಕೇಳ್ಬೋದು. ಸ್ಟಾರ್ಟಿಂಗಲ್ಲಿ ನಿಮ್ಮ ಹೆಸರೇನು, ನಿಮ್ಮ ಫೋನ್ ನಂಬರ್ ಏನು ಎಲ್ಲ ಕೇಳ್ಬೋದು ಬೇಕಾದರೆ. ಓಕೆ, ಚೆನ್ನ ಡ್ಯೂರೇಷನ್ ಸೆಟ್ ಮಾಡ್ತೀರಿ. ಡ್ಯೂರೇಷನ್ ಅಂತೇಳಿದ್ರೆ ಎಷ್ಟು ಸಮಯದಲ್ಲಿ, 10 ಅಂತೇಳಿದ್ರೆ ಒಂದು 20 ನಿಮಿಷ ಅಥವಾ 30 ನಿಮಿಷ ಸಾಕು, ಜಾಸ್ತಿ ಬೇಡ. 30 ನಿಮಿಷ ಸೆಟ್ ಮಾಡ್ತೀರಿ. ಅಲೋ ಮಲ್ಟಿಪಲ್ ಅಟೆಂಪ್ಟನ್ನು ನೀವು ಕೊಡಬೇಡಿ. ಅಲೋ ಅಂತೇಳಿದ್ರೆ ಮತ್ತೆ ಮತ್ತೆ ಅವರು ಟ್ರೈ ಮಾಡ್ತಾ ಕೂರ್ತಾರೆ, ಅದಕ್ಕೆ ಬೇಡ. ಅಲೋ ಮಲ್ಟಿಪಲ್ ಅಟೆಂಪ್ಟನ್ನು ಆಫ್ ಮಾಡಿ ಇಟ್ಕೊಳ್ಳಿ. ಶಾರ್ಟ್ ಆನ್ಸರ್ ಸರಿ, ಶಫಲ್ ದ ಕ್ವಶನ್, ಪ್ರತಿಯೊಬ್ಬರಿಗೂ ಶಫಲ್ ಆಗ್ತಾ ಹೋಗ್ತದೆ. ಆಮೇಲೆ ಸ್ವಲ್ಪ ಓದ್ಕೊಳ್ಳಿ ಸಾಕು, ನಿಮಗೆ ಗೊತ್ತಾಗ್ತದೆ. ಸಬ್ಮಿಟ್ ಅಂತ ಕೊಡಿ, ಸಬ್ಮಿಟ್ ಅಂತ ಕೊಡಿ. ಓಕೆ, ಇದು ಸೈನ್ಸ್ ಟೆಸ್ಟ್ ಅಂತ ಬರುತ್ತೆ. ಓಕೆ, ದೆನ್ ಇಲ್ಲಿ ಎಲ್ಲಿ ಓದ್ತಿದ್ರೂ ಲಿಂಕ್ ಕಾಪಿ ಆಗ್ತದೆ. ಇಲ್ಲಿ ಓದ್ತಿದ್ರು ಸಾಕು, ಇಲ್ಲ ವಾಟ್ಸಪ್ ಮೇಲೆ ಓದ್ತಿದ್ರು ಸಾಕು, ಲಿಂಕ್ ಕಾಪಿ ಆಗ್ತದೆ. ವಾಟ್ಸಪ್ಪಿಗೆ ಈ ಲಿಂಕನ್ನು ಕಳಿಸ್ಕೊಡ್ತೀರಿ. ಇದು ಲಿಂಕ್ ರೂಪದಲ್ಲಿ ಇರುತ್ತೆ ಇದು ನೋಡಿ, ಈ ರೀತಿ ಸೆಂಡ್ ಟು ಲಿಂಕನ್ನು ಕಳಿಸ್ಕೊಡ್ತೀರಿ ಈ ರೀತಿ. ಓಕೆ, ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿಬಿಟ್ಟು ಅವ್ರ ಹೆಸರು ಯಾರಿಗೆ ಬೇಕೋ ಅವರಿಗೆ ಕಳಿಸ್ಕೊಡಿ. ಈ ರೀತಿ ಕ್ವಶನ್ ಯಾರು ಕಣ್ಣಿಗೆ ಕಾಣಿಸ್ತದೆ ಅವರಿಗೆ, ಮಕ್ಕಳಿಗೆ. ಅವರು ಈ ಲಿಂಕ್ ಮೇಲೆ ಒತ್ತುಬಿಟ್ಟು ಉತ್ತರವನ್ನು ಬರೀಬೇಕು ನೋಡಿ. ಈ ಲಿಂಕ್ ಮೇಲೆ ಒತ್ತಬೇಕು ಅವರು. ಲಿಂಕ್ ಮೇಲೆ ಒತ್ತಿದ್ರೆ ಅದು ವೆಬ್ಸೈಟಿಗೆ ಹೋಗ್ತದೆ ಅದು. ಅಂದರೆ ಅವರಿಗೆ ಸರ್ವೆ ಆರ್ಟಿನ ಆ್ಯಪ್ ಬೇಕಂತೇನಿಲ್ಲ, ಡೈರೆಕ್ಟಾಗಿ ನೋಡಿ ಅವರ ಬ್ರೌಸರಿಗೆ ಹೋಗ್ತದೆ ಈ ರೀತಿ. ಮಕ್ಕಳು ಈ ರೀತಿ ಅಟೆಂಡ್ ಮಾಡ್ತಾರೆ.
ಬ್ರೌಸರಿಗೆ ಹೋಗುತ್ತೆ. ಬ್ರೌಸರ್ನಲ್ಲಿ ಮಗು ಉತ್ತರ ನೋಡಿ ಈ ರೀತಿ ಕಾಣಿಸ್ತದೆ. ಓಕೆ, ನಾವು ಈಗಷ್ಟೇ ರಿನ್ಯೂವಲ್ ಮಾಡಿದ್ದು. ಸ್ಟಾರ್ಟ್ ಅಂತ ಕೊಡ್ತಾರೆ, ಅವರ ಹೆಸರು ಕೇಳ್ತದೆ, ಹೆಸರು ಏನು ಅಂತೇಳಿ ಅವರು ಟೈಪ್ ಹೊಡಿಬೇಕು. ಓಕೆ, ಟೈಪ್ ಹೊಡೆದು ಸ್ಟಾರ್ಟ್ ಕ್ವಿಝ್ ಅಂತ ಕೊಟ್ಟರೆ ಸಾಕು, ಇಲ್ಲಿ ಬಂತು ಅದೇ ಕ್ವಿಝ್ ನೋಡಿ. ಈಗ ಟೈಮ್ ಮೇಲೆ ಕೌಂಟ್ ಆಗ್ತಾ ಇದೆ, ಎಷ್ಟು ಹೊತ್ತಿಗೆ ಟೈಮ್ ಕೌಂಟ್ ಆಗ್ತಾ ಇದೆ. ಟೈಮ್ ಒಳಗಡೆ ಅವರು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ಬೋದು. ಓಕೆ, ಈಗ ನಾನು ಸುಮ್ಮನೆ ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಮಾಡ್ತೀನಿ ನೋಡಿ. ಈ ರೀತಿ ಸಬ್ಮಿಟ್ ಅಂತ ಕೊಡಬೇಕು ವಿತ್ ಇನ್ ಸೆಕೆಂಡಲ್ಲಿ. ಆವಾಗ ಮಾರ್ಕ್ಸ್ ಎಷ್ಟು ಅಂತ ತೋರಿಸ್ತದೆ. ಎಸ್ ನೋಡಿ, ಮಾರ್ಕ್ಸ್ ಎಷ್ಟು ಅಂತ ಬಂತು ಅವರಿಗೆ. ಈ ರೀತಿ ತೋರಿಸ್ತಾ ಇದೆ, ಅವ್ರು ಯಾವುದೇ ಇದಕ್ಕೆ ತಪ್ಪು ಕೊಟ್ಟರು ಅಂತ ಇಲ್ಲಿ ತೋರಿಸ್ತಾ ಇದೆ. ಓಕೆ, ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.